ಹದಿನೈದನೇ ಅಧ್ಯಾಯ. ನಾರದೀಯ ಕೀರ್ತನೆ. ಚೋಳಕರರ ಸಕ್ಕರೆ ಇಲ್ಲದ ಚಹಾ, ಎರಡು ಹಲ್ಲಿಗಳು. ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು, ಮೊದಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸರನ್ನೊದಗಿಸುವುದು ಎಷ್ಟು ಕಷ್ಟವಿತ್ತು, ಬಾಬಾರವರು ದಾಸಗಣೂರವರಿಗೆ ಈ ಕಾರ್ಯವನ್ನು ವಹಿಸಿದ ಬಗೆ ಮುಂತಾದವುಗಳನ್ನು ವಿವರಿಸಿದ್ದನಷ್ಟೆ. ಈಗ ದಾಸಗಣು ಅವರು ಹೇಗೆ ಹರಿಕತೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ. ನಾರದೀಯ ಕೀರ್ತನೆ. ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈತುಂಬಾ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ? ನಿಲುವಂಗಿ ಹಾಕಿಕೊಂಡು, ಜರಿ ಶಲ್ಯವನ್ನು ಹೊದ್ದುಕೊಂಡು, ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರವಾಗುತ್ತಾರೆ. ಒಮ್ಮೆ ದಾಸಗಣೂರವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾರವರಿಗೆ ನಮಸ್ಕರಿಸಲು ಬಂದರು. ಇದನ್ನು ನೋಡಿದ ಬಾಬಾ, ಏನು ಮದುಮಗನ ಹಾಗೆ ಶೃಂಗಾರವಾಗಿದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಲು, ಕೀರ್ತನೆ ಮಾಡುವುದಕ್ಕೋಸ್ಕರ ಎಂದು ಗಣು ಉತ್ತರ ಕೊಟ್ಟರು. ಆಗ ಬಾಬಾರವರು, ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ, ನಿನ್ನ ಈ ಆಡಂಬರವನ್ನು ಬದಿಗಿಡು ಎಂದರು. ಆಗ ದಾಸುಗಣೂರವರು ತಮ್ಮ ಶೃಂಗಾರ ವಸ್ತುಗಳೆಲ್ಲವನ್ನೂ ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು. ಕೀರ್ತನೆ ಪದ್ಧತಿಯನ್ನು ಆರಂಭಿಸಿದ ನಾರದರೂ ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರಲಿಲ್ಲ. ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕಗಳಲ್ಲಿ ನಾರದರು ಸಂಚರಿಸುತ್ತಿದ್ದರು. ಚೋಳಕರರ ಸಕ್ಕರೆ ಇಲ್ಲದ ಚಹಾ. ಬಾಬಾರವರ ಹೆಸರು ಮೊದಲು ಪುಣೆ ಮತ್ತು ಅಹಮದನಗರ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು. ನಾನಾ ಸಾಹೇಬರ ಮೌಖಿಕ ಪ್ರಚಾರದಿಂದಲೂ, ದಾಸಗಣು ಅವರ ಕೀರ್ತನೆಯಿಂದಲೂ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ಸಹ ವ್ಯಾಪಿಸಿತು. ಮುಖ್ಯವಾಗಿ ಹೇಳುವುದಾದರೆ, ಬಾಬಾರವರ ಕೀರ್ತಿಗೆ ಕಾರಣರು ದಾಸಗಣೂರವರು. ಕೀರ್ತನ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧವಾದ ಅಭಿರುಚಿಯುಳ್ಳವರಿರುತ್ತಾರೆ. ಕೆಲವರು ಕೀರ್ತನಕಾರನ ಜ್ಞಾನವನ್ನು, ಕೆಲವರು ಅವರ ನಟನೆಯನ್ನು, ಇನ್ನು ಕೆಲವರು ಅವರ ಹಾಡುಗಾರಿಕೆಯನ್ನು, ಕೆಲವರು ಅವರ ಹಾಸ್ಯವನ್ನು, ಕೆಲವರು ಅವರು ಹೇಳುವ ಉಪಕಥೆಗಳನ್ನು, ಇನ್ನು ಕೆಲವರು ಅವರ ವೇದಾಂತವನ್ನು ಮೆಚ್ಚುತ್ತಾರೆ. ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹುವಿರಳ. ಆದರೆ ದಾಸಗಣೂರವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು. ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ. ಠಾಣಾದ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗಣು ಒಮ್ಮೆ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಹರಿಕಥೆ ಮಾಡುತ್ತಿದ್ದರು. ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳಕರರವರು ಒಬ್ಬರು. ದಾಸಗಣೂರವರ ಹರಿಕತೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗಿತು. ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾರವರಿಗೆ ವಂದಿಸುತ್ತಾ, ಬಾಬಾ, ನಾನು ಸಂಸಾರ ನಿರ್ವಹಣೆಯನ್ನು ಹೊರಲಾಗದಿರುವ ಕಡು ಬಡವ. ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು. ಚೋಳಕರರವರ ಅದೃಷ್ಟವೇನೋ ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಕಾಯಂ ಕೆಲಸ ಸಿಕ್ಕಿತು. ಆಗ ಅವರು ಹರಕೆಯನ್ನು ಪೂರೈಸುವುದೊಂದೇ ಉಳಿದಿತ್ತು. ಚೋಳಕರರವರು ಮೊದಲೇ ಹೇಳಿದಂತೆ ಕಡು ಬಡವರಾದುದರಿಂದ, ಸಂಸಾರದ ಭಾರವಿದ್ದುದರಿಂದ ಶಿರಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದ್ದಿತು. ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರಡಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ, ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಸಕ್ಕರೆ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು. ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಹರಕೆಯನ್ನು ಪೂರೈಸಿ ನನ್ನ ಆಶೆಯು ಇಂದು ನೆರವೇರಲ್ಪಟ್ಟಿತು ಎಂದು ಹೇಳಿಕೊಂಡು ಬಾಬಾರವರ ದಿವ್ಯ ಚರಣಾರವಿಂದಗಳಿಗೆ ನಮ್ರತೆಯಿಂದ ಎರಗಿದರು. ಆಗ ಜೋಗ ಅವರು ಸಹ ಚೋಳರವರೊಡನೆ ಇದ್ದರು.
ಆಗ ಬಾಬಾರವರು ಜೋಗರವರನ್ನುದ್ದೇಶಿಸಿ, ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು ಹೇಳಿದರು. ಇದನ್ನು ಕೇಳಿದ ಚೋಳಕರವರಿಗೆ ಅಮಿತಾನಂದವಾಯಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಕೂಡಲೇ ಪುನಃ ಬಾಬಾರವರಿಗೆ ನಮಸ್ಕರಿಸಿದರು. ಬಾಬಾರವರು ತಮ್ಮ ಮಾತಿನಿಂದ ಚೋಳಕರ ಅವರಿಗೆ ನಿಶ್ಚಲ ಭಕ್ತಿಯುಂಟಾಗುವಂತೆ ಮಾಡಿದರು. ತಮ್ಮ ಮಾತಿನಿಂದ ಹರಕೆಯಂತೆ ತಮ್ಮ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳಕರರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದುದೂ ಸಹ ತಮಗೆ ತಿಳಿದಿದೆ ಎಂಬುದನ್ನು ಬಾಬಾ ಸೂಚಿಸಿದರು. ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ, ಭಕ್ತಿಯಿಂದ ನೀವು ನನ್ನ ಮುಂದೆ ಕೈಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ. ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ, ಏನೇ ಮಾಡುತ್ತಿರಿ, ಅದೆಲ್ಲವೂ ನನಗೆ ತಿಳಿದಿರುತ್ತದೆ. ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ. ನನ್ನ ಹೃದಯದಲ್ಲಿ ನೀವೂ ವಾಸವಾಗಿರುತ್ತೀರಿ. ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವೂ ಧ್ಯಾನಿಸಿರಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು. ಎರಡು ಹಲ್ಲಿಗಳು. ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು. ಭಕ್ತನೋರ್ವನು ಅವರ ಸಮೀಪದಲ್ಲಿ ಕುಳಿತಿದ್ದನು. ಆಗ ಒಂದು ಹಲ್ಲಿಯು ಲೊಚ್ಚಗುಡುತ್ತಿತ್ತು. ಕುತೂಹಲದಿಂದ ಅವನು, ಹಲ್ಲಿಯ ಲೊಚ್ಚಗುಟ್ಟುವಿಕೆಯು ಏನನ್ನಾದರೂ ಸೂಚಿಸುತ್ತಿದೆಯೇ? ಅದು ಒಳ್ಳೆಯ ಶಕುನವೇ ಎಂದು ಬಾಬಾ ಅವರಿಗೆ ಕೇಳಿದನು. ಆಗ ಬಾಬಾರವರು, ಆ ಹಲ್ಲಿಯು ಈ ದಿನ ಔರಂಗಾಬಾದದಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಎಂದರು. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಸುಮ್ಮನೆ ಕುಳಿತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದದಿಂದ ಕುದುರೆಯ ಮೇಲೆ ಬಂದಿಳಿದನು. ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು. ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆಯ ಮೇಲೆ ಹತ್ತಿ ಲೊಚ್ಚಗುಟ್ಟುತ್ತಿದ್ದ ಹಲ್ಲಿಯ ಹತ್ತಿರ ಹೊರಟಿತು. ಬಾಬಾರವರು ಆ ಭಕ್ತನಿಗೆ ಅದನ್ನು ತೋರಿಸಿದರು. ಅವೆರಡೂ ಆನಂದದಿಂದ ಆಡಿದವು. ಕುದುರೆ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತು? ಬಾಬಾರವರು ಈ ಎರಡೂ ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಬಾಬಾರವರ ಸರ್ವಜ್ಞತ್ವ ವೇದ್ಯವಾಗುತ್ತದೆ. ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾರವರ ದಯೆಯಿಂದ ದೂರವಾಗುತ್ತವೆ. ಶ್ರೀ ಸಾಯಿ ಪ್ರಣಾಮ.